ബഹുമാനപ്പെട്ട സൈനി ഉസ്താദിനെ ആദരവോടെ ക്ഷണിക്കുന്നു. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. والصلاة والسلام على سيدنا محمد وعلى آله وأصحابه أجمعين. വളരെയധികം ആദരവുള്ള ഈ മഹത്തായ യോഗത്തിൻ്റെ സഭാധ്യക്ഷൻ അതേ രീതി അമേരിക്ക മേലിരുവ കർണാടകത പ്രസിദ്ധ വാഗ്മികളും മുസ്ലിം ജമാഅത്ത് കൗൺസിൽ രാജപ്രധാന കാര്യദർശികളും ആയ അബൂ സുഫിയാൻ മദനി ഉസ്താദ്, എസ് വൈ എസ് സ്റ്റേറ്റ് സെക്രട്ടറി മല്ലൂർ അഷറഫ് സാദി ഉസ്താദ്, ಮೇಲಿರುವ ಎಲ್ಲ ಗಣ್ಯರೇ, ಪೇರಡು ಸಾದರ್ ಅವರು ಕೊಂಡಂಗೇರಿಯಿಂದ ಪಾಸಾಗಿ ಬರ್ತಾ ಇದ್ದಾರೆ, ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ತಲುಪಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ನಿಮಗೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಯಾರಿಗೂ ಕೂಡ ವಿಶೇಷವಾಗಿ ಪರಿಚಯ ಪಡಬೇಕಾದ ಅಗತ್ಯವಿಲ್ಲ. ಸಿರಾಜುಲ್ ಹುದಾ ಎನ್ನುವ ಸಂಸ್ಥೆ ಸುನ್ನಿಗಳ ಮನದಾಳದಲ್ಲಿ ಆಳವಾಗಿ ಅಚ್ಚುತ್ತಿರುವಂತಹ ಸುಪರಿಚಿತವಾದ ಒಂದು ಸಂಸ್ಥೆಯಾಗಿದೆ. ಆ ಸಂಸ್ಥೆಯ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ 3 ದಿನಗಳ ಸಂದೇಶ ಯಾತ್ರೆಗಳನ್ನು ಹಮ್ಮಿಕೊಂಡು ಆ ಮೂಲಕ ಬಹುಮಾನ್ಯ ಪೇರೋಳು ಸಾದರವರು ಸದ್ರಿ ಸಮ್ಮೇಳನಕ್ಕೆ ನಿಮ್ಮನ್ನು ನೇರವಾಗಿ ಆಹ್ವಾನಿಸಲು ಇಲ್ಲಿಗೆ ಬರುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದರಂತೆ ಪೇರಡು ಸಾದರವರು ನಿಮ್ಮನ್ನು ಭೇಟಿಯಾಗಿ ಸಂದೇಶ ನೀಡಿ ಕುತ್ಯಾಡಿ ಸಮ್ಮೇಳನಕ್ಕೆ ನಿಮ್ಮನ್ನು ಆಹ್ವಾನಿಸುವಂತಹ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಳೆದ ದಿವಸಗಳಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳು ಬಹಳ ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮಗಳಾಗಿದ್ದು ಸಾವಿರಾರು ಮಂದಿ ಸೇರಿ ಪೇರಡು ಸಾದ್ರವರ ಮೇಲಿರುವ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಪೇರಡು ಸಾದ್ ಯಾವ ಸಂದೇಶವನ್ನು ಪ್ರಚಾರ ಮಾಡ್ತಾರೆ ಅಂತ ಕೇಳಿದರೆ, ಪವಿತ್ರವಾದ ಸುನ್ನತ್ ಜಮಾಅತ್ ಯಾವ ಕಾಲಗಳಲ್ಲಿ ಎಲ್ಲ ದಾಳಿಗೊಳಗಾಯಿತು, ಬಿದ್ಅತ್ನವರು ಅದರ ಮೇಲೆ ನಿರಂತರವಾಗಿ ಸವಾಲೊಡ್ಡಿದಾಗ, ಭಿನ್ನಾಭಿಪ್ರಾಯಗಳನ್ನು ತಂದಾಗ, ತೊಂದರೆಗಳನ್ನು ಸೃಷ್ಟಿ ಮಾಡಿದಾಗ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರಿಗೆ ಉತ್ತರ ಹೇಳುತ್ತಾ ಪವಿತ್ರವಾದ ದೀನುಲ್ ಇಸ್ಲಾಮನ್ನು ಸಂರಕ್ಷಣೆ ಮಾಡಿದ ದೊಡ್ಡ ದೌತ್ಯವನ್ನು ಉಸ್ತಾದ್ ನಿರ್ವಹಣೆ ಮಾಡಿದ್ದಾರೆ. ಸಹೋದರರೇ, ಯೋಚನೆ ಮಾಡಿ ನೋಡಿ, ಪವಿತ್ರವಾದ ಇಸ್ಲಾಂ ಅನೇಕ ಕಾಲಗಳಿಂದ ಬಹಳ ದೊಡ್ಡ ತೊಂದರೆಗೊಳಗಾಗುತ್ತಾ ಆ ಸನ್ನಿವೇಶಗಳಲ್ಲಿ ನೋಡಿ, ಇದರ ಮಧ್ಯದಲ್ಲಿ ನಮ್ಮ ಕೂಪನ್ ವಿತರಣೆ ನಿಮ್ಮ ಹತ್ರ ಬರ್ತಾ ಇದೆ. ಕೇಂದ್ರ ಸ್ವಾಗತ ಸಮಿತಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸಲಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಆ ಖರ್ಚುಗಳನ್ನು ಸರಿದೂಗಿಸಲಿಕ್ಕಾಗಿ 50 ರೂಪಾಯಿಯ ಕೂಪನ್ಗಳನ್ನು ನಾವು ಮುದ್ರಿಸಿದ್ದೇವೆ. ಅದು ನಮ್ಮ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಆ ರಸೀತಿಗಳನ್ನು ಪಡೆದು, 50 ರೂಪಾಯಿ ಅಂದರೆ 50 ಕೊಡಬೇಕಾಗಿಲ್ಲ, ಅದರ 1, 2, 5, 10 ಎಲ್ಲ ತಗೊಂಡು ನೀವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಪವಿತ್ರವಾದ ಸುನ್ನತ್ ಜಮಾಅತಿಗಾಗಿ ಜೀವವನ್ನು ಪಣಕ್ಕಿಟ್ಟು ಬಹಳ ತ್ಯಾಗಗಳನ್ನು ಸಹಿಸಿ ನಮ್ಮ ಉಲಮಾಗಳು ಪವಿತ್ರವಾದ ದೀನುಲ್ ಇಸ್ಲಾಮನ್ನು ಉಳಿಸಿಕೊಂಡು ಬಂದಿದ್ದಾರೆ. ಮೌಲಾನಾ ಕಾಂದಬರ ಉಸ್ತಾದರ ಬಗ್ಗೆ ನಿಮ್ಗೆ ಗೊತ್ತಿದೆ. ಉಸ್ತಾದ್ ಇವತ್ತು ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದಂತಹ ಒಂದು ಆಲಿಮ್ ಎಂಬುದರಲ್ಲಿ ಯಾರಿಗೂ ಸಂದೇಹವಿಲ್ಲ. ಸಾಮಾನ್ಯವಾಗಿ ಕೇರಳದವರು ಬುದ್ಧಿಜೀವಿಗಳು ಅಂತ ನಾವು ನಂಬಿದ್ದೇವೆ.
ಅಂತಹ ಕೇರಳದಲ್ಲಿ ಹುಟ್ಟಿದ ಉಸ್ತಾದ್, ಇಡೀ ಜಗತ್ತೇ ಮೆಚ್ಚುವಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಕೂಡ ಕೇರಳದಲ್ಲಿರುವ ಕೆಲವು ಕೂಪಮಂಡೂಕಗಳು ಯಾವ ರೀತಿಯಲ್ಲಿ ಉಸ್ತಾದರನ್ನು ಹೀಯಾಳಿಸಲು ಹೊರಟಿದೆ ಎನ್ನುವುದನ್ನು ನೋಡುವಾಗ, ಒಬ್ಬ ನಿಜವಾದ ಆಲಿಮನ್ನು ಅಲ್ಲಾಹು ಕಬೂಲ್ ಮಾಡಿದ್ದಾನೆ ಎನ್ನುವುದರ ಅತ್ಯಂತ ದೊಡ್ಡ ಪುರಾವೆಯಾಗಿ ನಮಗೆ ನಮ್ಮ ಮುಂದೆ ಬರುವಂತಹ ಒಂದು ಸತ್ಯ. ಆಲಿಮ್ಗೆ ಬಹಳ ದೊಡ್ಡ ವಿರೋಧ ಇರಬೇಕು. ಈ ಜಗತ್ತಲ್ಲಿ ಆಗಿ ಹೋದ ಎಲ್ಲ ಅಂಬಿಯಾಗಳಿಗೂ ಕೂಡ ವಿರೋಧ ಬಂದಿದೆ. ಅಶದ್ದುಲ್ ಅಂಬಿಯ ಅಶದ್ದುಲ್ ಬಲಾಯಿ ಅಲ್ ಅಂಬಿಯ ಊ. ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಲಾಯಿಗಳನ್ನು, ಪರೀಕ್ಷೆಗಳನ್ನು ಎದುರಿಸಿದವರು ಯಾರು? ಅಲ್ಲಾಹನ ಅಂಬಿಯಾಗಳು. ಅವರಿಗೆ ಅಲ್ಲಾಹು ತಾರ ದುಆವನ್ನು ಕೊಟ್ಟಿದ್ದ. ಆ ದುಆವನ್ನು ಬಳಸಿದರೆ ಅವರಿಗೆ ಆ ದುಆದ ಮೂಲಕ ಯಾವ ಫತಹ್ ಬೇಕಾದರೂ ಪಡೆಯಬಹುದಾಗಿತ್ತು. ಬದ್ರ ಬೇಡ, ಉಹುದ್ ಬೇಡ, ಹಂದಕ ಬೇಡ, ಏನೆಲ್ಲ ಮಾಡಿದ್ರು? ಜಾದೂಬಿಯಂ ವಾಲಿಂ ವಬಾಉ ನುಫೂಸಹುಂ ಲಿದೀನಿಲ್ ಹುದಾ ಫೀ ಕುಲ್ಲಿ ಮೌತಿನಿ ಗಜ್ವತಿ ಸಲಾತುಂ ವ ತಸ್ಲೀಮುನ್ ಅಲಲ್ ಮುಸ್ತಫಲ್ ಮುಖ್ತಾರಿ ಖೈರಿಲ್ ಬರಿಯತಿ. ಜಾದೂಬಿ ಅಂವಾಲಿನ್, ಅವರು ಸಂಪತ್ತನ್ನು ದಾನ ಮಾಡಿದರು. ಬಾಓ ನುಫೂಸಹುಂ, ಅವರ ದೇಹವನ್ನು ಅವರು ಏನು ಮಾಡಿದರು? ವ್ಯಾಪಾರ ಮಾಡಿದರು, ಸೇಲ್ ಮಾಡಿದರು. ಯಾತಕ್ಕಾಗಿ? ಲಿದೀನಿಲ್ ಹುದಾ ಫೀ ಕುಲ್ಲಿ ಮೌತೀನಿ ಗಜ್ವತೀ. ಎಲ್ಲ ಯುದ್ಧರಂಗಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ, ಬೆದರಿಕೆ ಇಲ್ಲದೆ, ಜಗ್ಗದೆ ಕುಗ್ಗದೆ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿದರು. ಹಣವಲ್ಲ, ದೇಹವನ್ನು ದಾನ ಮಾಡಿದರು, ಸಂಪತ್ತನ್ನು ದಾನ ಮಾಡಿದರು. ಆ ರೀತಿ ಅಲ್ಲಾಹನ ಪವಿತ್ರವಾದ ದೀನುಲ್ ಇಸ್ಲಾಮನ್ನು ಉಳಿಸಿ ಬೆಳೆಸಲಿಕ್ಕೆ ಅವರು ಕಷ್ಟಪಟ್ಟರು. ಅದೇ ಸಂದರ್ಭದಲ್ಲಿ ಏನು ಮಾಡಬಹುದಾಗಿತ್ತು? ಒಂದು ದುಆ ಸಾಗಿತ್ತು. ಆ ದುಆದ ಮೂಲಕ ಅಬೂಜಹಲ್ ನಾಶವಾಗ್ತಾ ಇದ್ದ, ಉತ್ಬತ್ ನಾಶವಾಗ್ತಾ ಇದ್ದ, ಎಲ್ಲರೂ ನಾಶವಾಗ್ತಾ ಇದ್ರು. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಾಗಲಿ, ಬೇರೆ ಅಂಬಿಯಾಗಲಾಗಲಿ, ದುಆವನ್ನು ಬಳಸಿಕೊಂಡು ಶತ್ರುಗಳನ್ನು ನಾಶ ಮಾಡಿದ್ದು ಬಹಳ ಕಮ್ಮಿ. ಅನಿವಾರ್ಯವಾದ ಪರಿಸ್ಥಿತಿಗಳಲ್ಲಿ ನೂಹ್ ಅಲೈಹಿ ಸಲಾತು ವಸ್ಸಲಾಮ್ರಂತಹ ಅವರು ದುಆ ಮಾಡಿದ್ದಾರೆ. ಬೇರೆ ಯಾವುದೇ ವಿಧಿ ಇಲ್ಲದೆ ಆ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಸಹೋದರರೇ, ಅಂಬಿಯಾಗಳು ಅನುಭವಿಸಿದ ಕಷ್ಟಗಳಲ್ಲಿ ನಂಬರ್ ಒನ್, ಅದು ಬಿಟ್ಟರೆ ಸುಮ್ಮಲ್ ಅಂಫಲು ಫಲ್ ಅಂಫಲೂ, ಅತ್ಯಂತ ಹೆಚ್ಚು ಕಷ್ಟಗಳನ್ನು ಅನುಭವಿಸುವವರು ಆ ಸಮಾನವಾದ ಪದವಿಯುಳ್ಳವರು. ಅಂಬಿಯಾಗಳು ಬಿಟ್ಟರೆ ಅಂಬಿಯಾಗಳ ವಾರಿಸಿಗಳಾಗಿ, ಅವರ ಅನಂತರದ ಹಕ್ಕುದಾರರಾಗಿ ಯಾರು ಬರ್ತಾರೆ? ಉಳಮಾಗಳು ಬರ್ತಾರೆ. ಉಳಮಾಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಪರೀಕ್ಷೆಗಳನ್ನು ಸ್ವೀಕರಿಸಬೇಕು. ಇಮಾಮ್ ಶಾಫಿಈ ರಲಿಯಲ್ಲಾಹುವನ್ನು ನೋಡಿ, ಜಗತ್ತು ಕಂಡ ಮಹಾವಿದ್ವಾಂಸ, ಕುರೈಷ್ ಕುಟುಂಬದ ಒಬ್ಬ ಆಲಿಮ್, ಯಮ್ಲ ಉತ್ತಿಬಾಕಲ್ ಅರ್ಲಿ ಇಲ್ಮಾ, ಇಡೀ ಅಂಡ ಕಡಾಹವನ್ನು ಜ್ಞಾನದಿಂದ ತುಂಬಿಸುವ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಮಾಹಿತಿ ನೀಡಿದ್ದಾರೆ. ಆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಹಿತಿ ನೀಡಿದ ಇಮಾಮನ ಶಾಫಿಈ ರಲಿಯಲ್ಲಾಹುವನ್ನು ಆ ಕಾಲದಲ್ಲಿ ಒಬ್ಬ ಆಲಿಮ್ ಇದ್ದ ಇದ್ರು. ಆಯ್ತು, ದುಆ ಮಾಡ್ತಾ ಇದ್ರು, ಅಲ್ಲಾಹನೇ ಇಮಾಮ್ ಶಾಫಿಯನ್ನು ಬೇಗ ಮರಣ ಹೊಂದಿಸು, ಇಮಾಮ್ ಶಾಫಿ ಬೇಗ ಮರಣ ಹೊಂದಲಿ, ಮರಣ ಹೊಂದಲಿ. ಐದು ಹೊತ್ತು ನಮಾಜ್ನಲ್ಲಿ ಈ ಮನುಷ್ಯನ ದುಆ ಆಗಿತ್ತು. ನಾವಾದ್ರೆ ಏನು ಮಾಡ್ತೇವೆ? ಆಲಿಮಿಗಳಿಗೆ ಏಪಿ ಸಾದ್ಗೆ ದೀರ್ಘಾಯುಷ್ಯಕ್ಕಾಗಿ ದುಆ ಮಾಡ್ತೇವೆ, ಎರಡು ಸಾವಿರ ದೀರ್ಘಾಯುಷ್ಯಕ್ಕಾಗಿ ದುಆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಹಾಸಿದಾದ, ಅಸೂಯಾದುವಾದ, ಹೊಟ್ಟೆಗಿಚ್ಚಿರುವಂತಹ ಒಬ್ಬ ಆಲಿಮ್ ಎಲ್ಲ ಸಂದರ್ಭದಲ್ಲೂ ದುಆ ಮಾಡ್ತಾ ಇದ್ರು. ಅಲ್ಲಾಹುಮ್ಮ ಅಮಿತಿ ಶಾಫಿಯ, ಶಾಫಿ ಇಮಾಮ್ ಮರಣ ಹೊಂದ್ಲಿ, ಶಾಫಿ ಇಮಾಮ್ ನಾಶವಾಗಲಿ. ಸಾಮಾನ್ಯ ಮನುಷ್ಯನ ಒಬ್ಬ ದೊಡ್ಡ ಗಡ್ಡೆ ಇಟ್ಟ, ದೊಡ್ಡ ಮುಂಡಾಸು ಕಟ್ಟಿದ ಆಲಿಮ್. ಸಹೋದರ, ಯಾಕೆ ಉಲಮಾಗಳ ಮೇಲೆ ಆ ರೀತಿ ಹಸೂಯ ಇರಲಿಕ್ಕೆ ಉಲಮಾಗಳಿಗೆ ಮಾತ್ರ ಸಾಧ್ಯ? ಒಬ್ಬ ಆಲಿಮ್ ಎಷ್ಟೇ ದೊಡ್ಡ ಆಲಿಮ್ ಆದರೂ ಆ ಆಲಿಮ್ನ ಮೇಲೆ ಮುಖೇಶ್ ಅಂಬಾನಿಗೆ ಅಸೂಯೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಅವರ ಫೀಲ್ಡ್ ಅಲ್ಲ. ಅಸೂಯೆ ಬರುವುದು ಒಬ್ಬ ನನ್ನದೇ ಕ್ಷೇತ್ರದಲ್ಲಿ ಮೇಲೆ ಇರುವಾಗ. ಆದ್ದರಿಂದ ಆಲಿಮ್ಗೆ, ಆಲಿಮ್ನ ಮೇಲೆ ಅಸೂಯೆ ಬರಲಿಕ್ಕೆ ಕಾರಣ ಅವರ ಕಾರ್ಯಕ್ಷೇತ್ರ ಒಂದಾದ ಕಾರಣ. ಇಮಾಮ್ ಶಾಫಿಯವರು ಹೇಳಿದರು, ತಮನ್ನಾ ಉನಾಸುನ್ ಅನ್ ಅಮೂತ ಫ ಇನ್ ಅಮುತ್ ಫತಿಲ್ಕಾ ಸಬೀಲುನ್ ಲಸ್ತು ಫಿಹಾ ಬಿ ಔಹದಿ. ನಾನು ಮರಣ ಹೊಂದಲಿಕ್ಕೆ ಜನರು ಬಯಸ್ತಾ ಇದ್ದಾರೆ, ಅದರಲ್ಲಿ ಏನಿದೆ?
ನಾನು ಮಾತ್ರವಲ್ಲ ಮರಣ ಹೊಂದುವುದು ಜಗತ್ತಿನ ನಿಯಮವಾಗಿದೆ ಮರಣ ಎನ್ನುವುದು. ಆದ್ದರಿಂದ ನಾನು ಒಬ್ಬಂಟಿಯಲ್ಲ, ಎಲ್ಲರೂ ಮರಣ ಹೊಂದಲಿಕ್ಕಿದ್ದಾರೆ ಅಂತ ಹೇಳಿ ಏನು ಆಕ್ಷೇಪಗಳು ಬಂದರೂ ಕೂಡ ಅದನ್ನು ಹೂಮಾಲೆಯಾಗಿ ಸ್ವಾಗತಿಸಿ ಸ್ವೀಕರಿಸಿ ಸಂತೋಷ ಪಡುವ ಒಂದು ಸ್ಥಿತಿಯನ್ನು ಇಮಾಮ್ ಶಾಫಿಯವರು ರೂಢಿಸಿಕೊಂಡಿದ್ರು. ಅದೇ ರೀತಿ ನೋಡಿ ನಮ್ಮ ಆಲಿಮ್ಗಳಿಗೂ ಕೂಡ ಎಲ್ಲ ಕಡೆಗಳ ವಿರೋಧ ಬರ್ತಾ ಇದೆ. ವಿರೋಧ ಅಂತ ಹೇಳಿದರೆ ಅಪಪ್ರಚಾರಗಳು, ಕಳ್ಳ ಪ್ರಚಾರಗಳು, ಇವುಗಳನ್ನು ಜನರು ಮಾಡ್ತಾ ಇದ್ದಾರೆ. ಆ ಮೂಲಕ ಸಹೋದರರೇ ಅವರ ಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಜವಾಬ್ದಾರಿ ಏನು? 40 ವರ್ಷಗಳಿಂದ ಪೇರಳು ಸಾನ್ಮಗಾಗಿ ವಾಯ್ದೆ ಹೇಳ್ತಾ ಇದ್ದಾರೆ, 25 ವರ್ಷಗಳಿಂದ ಸಿರಾಜುಲ್ ಹುದಾವನ್ನು ಕಟ್ಟಿದ್ದಾರೆ. ಆ ಮೂಲಕ ಉಸ್ತಾದ ಸಮಾಜಕ್ಕೆ ಮಾದರಿಯೋಗ್ಯವಾದ ಅನೇಕ ಪ್ರತಿಭಾಶಾಲಿಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಪವಿತ್ರವಾದ ದೀನುಲ್ ಇಸ್ಲಾಮನ್ನು ಗಟ್ಟಿಗೊಳಿಸಬೇಕಾದ ಬಹಳ ಅತ್ಯುತ್ತಮವಾದ ಕಾರ್ಯಗಳನ್ನು ಉಸ್ತಾದ ಮಾಡಿದ್ದಾರೆ. ಅವರಿಗೆ ಒಂದು ಕನಿಷ್ಠ ಮಟ್ಟದಲ್ಲಿ ಕೃತಜ್ಞತೆ ಸಲ್ಲಿಸುವ ನಮ್ಮ ಜವಾಬ್ದಾರಿ ಅಲ್ವಾ? ನಿಮ್ಮಲ್ಲಿ ನೋಡಿ ಅನೇಕ ಯುವಕರಿದ್ದಾರೆ, ಒಳ್ಳೆ ಯುವಜನರು. ಆ ಯುವಜನರಲ್ಲಿ ಇವತ್ತು ಎ ಪಿ ಉಸ್ತಾದ್ ಅಂತ ಹೇಳುವಾಗ, ತಾಜರುಳ್ ಮಾ ಅಂತ ಹೇಳುವಾಗ, ಸುನ್ನತೆ ಮಾತಿನ ಆಲಿಮಿಗಳ ಬಗ್ಗೆ ಅಭಿಮಾನವನ್ನು ಹೊಂದಲಿಕ್ಕೆ ಏನು ಕಾರಣ? ಕಾರಣ ಬೇರೆ ಯಾವುದೂ ಅಲ್ಲ, ಅವರಿಗೆ ಆ ದೀನ್ನ ಬಗ್ಗೆ, ಆಲಿಮ್ಗಳ ಬಗ್ಗೆ, ಉಸ್ತಾದ್ಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹಾಕಿಕೊಟ್ಟವರು ನಮ್ಮ ಪೇರೋಡು ಸಾದರವರಾಗಿದ್ದಾರೆ. ಆ ಮೂಲಕ ಪೇರೋಡು ಸಾದರವರು ಜನರಿಗೆ ಸರಿಯಾದ ಇಲ್ಮನ್ನು ಕಲಿಸಿ ಆ ನಿಟ್ಟಿನಲ್ಲಿ ಜನರನ್ನು ಜಾಗೃತರನ್ನಾಗಿ ಮಾಡುವ ಕೆಲಸಗಳನ್ನು ಮಾಡಿ ನಮ್ಮ ಮಧ್ಯೆ ಅತ್ಯಂತ ದೊಡ್ಡ ಗೌರವಾದರಗಳನ್ನು ಪಡೆದವರಾಗಿದ್ದಾರೆ. ಅವರ ಸಮ್ಮೇಳನವನ್ನು ಯಶಸ್ಸುಗೊಳಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅನೇಕ ಮಹನೀಯರು ಮಾತನಾಡಲಿಕ್ಕಿದ್ದಾರೆ. ಕೆ ಎಚ್ ಇಸ್ಮಾಯಿಲ್ ಸಾಹಿದ್ ಕಿನ್ಯ ನೀವು ಕೇಳಿರ್ಬೋದು, ಈ ಸಮ್ಮೇಳನದ ಪ್ರಮುಖ ರೂವಾರಿಗಳಲ್ಲಿ ಒಬ್ಬರು, ರಾಜ್ಯ ಎಸ್ಎಸ್ಎಫ್ನ ಉಪಾಧ್ಯಕ್ಷರಾಗಿದ್ದವರು. ಇನ್ಶಾ ಅಲ್ಲಾ ಅವರು ಕೆಲವು ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಸಲ್ಲಿಸ್ತಾರೆ. ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ, ಪೇರಳು ಸಹ ತಲುಪಿದ್ದಾರೆ. ಅಶ್ರಫ್ ಸಾಹಿದ್ ಮಲ್ಲೂರ್ ಅವರು ಕೂಡ ಭಾಷಣ ಮಾಡಲಿದ್ದಾರೆ. ಕೆ ಎಚ್ ಇಸ್ಮಾಯಿಲ್ ಸಾಹಿದ್ ಕಿನ್ಯ ಅವರನ್ನು ಆಹ್ವಾನಿಸುತ್ತಾ ವಾಹು ದಾವಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾಮು ಅಲೈಕುಂ.